Hi friends, welcome back to my channel. New Martiro support ge tumba thanks. Daivittu nimge nam video ishta adre one like maadi, nimge ishta adavarge share maadi. Nantar tar anisikeyannu comments alli tilisikode. Idavargu nan jothe comments alli nimma abhipraya tilisidavarge ellarigu tumba thanks. Adashtu nan nimge innu video ishta aago tara maadodakke try maartini. Nodi ivattu navu paddu maadodakke bega ond 10 nimishadalli morning breakfast ಮಾಡೋದು ಬೇಗ ಆಗುವಂತ ಈ ಪಡ್ಡೋನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ನೋಡಿ, ಮೊದಲಿಗೆ ನಾನು ಒಂದು 3 ಮೀಡಿಯಂ ಸೈಜ್ ಆನಿಯನ್ ಈರುಳ್ಳಿನ ಈ ಥರ ನನಗೆ ಕಟ್ ಮಾಡಿಕೊಂಡಿದ್ದೀನಿ. ಒಂದು 2 ಕ್ಯಾರೆಟ್ ನೋಡಿ ತುರಿದಿಕ್ಕೊಂಡಿದ್ದೀನಿ. ನಂತರ ಒಂದು ಇಡಿಯಷ್ಟು ಕೊತ್ತಂಬರಿನ ನನಗೆ ಹಚ್ಚಿಕೊಂಡಿದ್ದೀನಿ. ಕರಿಬೇವು ಒಂದು ಕಟ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ, ಆಲ್ರೆಡಿ ನಾನು ದೋಸೆ ಹಾಕಿ ಮಿಕ್ಕಿರೋ ಹಿಟ್ಟಲ್ಲಿ ಇವಾಗ ನಾನು ಪಡ್ಡೋಗೆ ರೆಡಿ ಮಾಡ್ತಿದ್ದೀನಿ. ನೋಡಿ, ಮೆಣಸಿನಕಾಯಿನ ನನಗೆ ಕೊಡಿದ್ನಲ್ಲ, ಇವಾಗ ಅದೇ ಹಿಟ್ಟಿಗೆ. ಸೊ ನೀವು ಯಾವಾಗಾದರೂ ದೋಸೆ ಆಗಿ ಮಿಕ್ಕಿದ್ದಾಗ ಈ ಥರ ಹಿಟ್ಟಲ್ಲಿ ಪಡ್ಡು ಮಾಡಬಹುದು, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟಪಡ್ತಾರೆ. ನಮ್ಮ ಮಕ್ಕಳಿಗಂತೂ ಇದು ಮನೆಯಲ್ಲಿ ತುಂಬ ಫೇವ್ರೇಟು. ನೋಡಿ, ಇದಕ್ಕೆ ನಾನು ತುರಿದಂತಹ ಕ್ಯಾರೆಟು, ಕೊತ್ತಂಬರಿ, ನಂತರ ಕರಿಬೇವು ಎಲ್ಲ ಇದಕ್ಕೆ ಸೇರಿಸ್ತಿದ್ದೀನಿ. ಈರುಳ್ಳಿ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ ದೋಸೆ ಹಾಕಿರ್ತೀವಿ, ಮತ್ತೆ ದೋಸೆನೇ ಹಾಕೋದಕ್ಕಿಂತ ಬೆಟರ್ ದೆನ್ ಈ ಥರ ಪಡ್ಡು ಮಾಡೋದು. ಮನೆಯಲ್ಲಿ ಎಲ್ರಿಗೂ ಅದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ನಂತರ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಸೂಪರಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ಈ ರೀತಿ ಪಡ್ಡುನ. ನೋಡಿ, ಇದನ್ನೆಲ್ಲ ಹಾಕಿ ಈ ರೀತಿ ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ. ನೋಡಿ, ಕ್ಯಾರೆಟ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಮಕ್ಕಳು ಇದನ್ನು ನಾನು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ. ನಂತರ ಇದಕ್ಕೆ ನಾನು ಮೆಣಸಿನಕಾಯಿನ ಇವಾಗೇ ಸೇರಿಸಿಲ್ಲ, ಅದು ಕಟ್ ಮಾಡಿ ಹಾಕಿದ್ರೆ ಮಕ್ಕಳು ಬಾಯಿಗೆ ಸಿಕ್ಕಿದಾಗ ಅವರು ತಿನ್ನೋದಿಲ್ಲ ಖಾರ ಅಂತ. ಅದಕ್ಕೆ ಫಸ್ಟು ಮಕ್ಕಳಿಗೆ ಹಾಕ್ಕೊಂಡು ನಂತರ ನಾನು ಇದಕ್ಕೆ ಮೆಣಸಿನಕಾಯಿ ಸೇರಿಸ್ಕೊಳ್ತೀನಿ. ಅದಕ್ಕೆ ಇವಾಗ ಸದ್ಯಕ್ಕೆ ಮೆಣಸಿನಕಾಯಿ ಸೇರಿಸಿಲ್ಲ ಇದಕ್ಕೆ ನಾನು. ನೋಡಿ, ಎಲ್ಲ ಹಾಕಿ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ನೋಡಿ, ಮೆಣಸಿನಕಾಯಿ ನಾನು ಸದ್ಯಕ್ಕೆ ಯೂಸ್ ಮಾಡಿಲ್ಲ ಅಂತ ತೋರಿಸ್ತಿದ್ದೀನಿ. ನಂತರ ಇದನ್ನು ನಮ್ಗೆ ಹಾಕ್ಕೋಬೇಕಾದ್ರೆ ಕಟ್ ಮಾಡಿ ಹಾಕ್ಕೊಳ್ತೀನಿ. ಹಿಟ್ಟನ್ನ ಸ್ವಲ್ಪ ಕ್ಯಾರೆಟ್ ಎಲ್ಲ ಜಾಸ್ತಿ ಯೂಸ್ ಮಾಡಿದೆ, ಯಾಕಂದರೆ ಮಕ್ಕಳಿಗಲ್ವಾ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಒಳ್ಳೆಯದಲ್ವ ಕ್ಯಾರೆಟ್ ಎಲ್ಲ ಅಂತ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದೀನಿ. ಇದಕ್ಕೆ ನೋಡಿ, ನಾನು ಪೆಟ್ಟಂತ ಒಂದು ಚಟ್ನಿನೂ ಮಾಡ್ತಾ ಇದ್ದೀನಿ. ಕಾಂಬಿನೇಷನಾಗಿ ಕರಿಬೇವು, ಮೆಣಸಿನಕಾಯಿ, ಸ್ವಲ್ಪ ಜೀರಿಗೆ, ಆಲ್ರೆಡಿ ನಿಮಗೆಲ್ಲ ಚಟ್ನಿ ಗೊತ್ತೇ ಇರುತ್ತೆ. ಸೊ ಅದಕ್ಕೆ ಕಾಂಬಿನೇಷನ್ ಮಾಡ್ತಾ ಇರೋದ್ರಿಂದ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ನಂತರ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಸ್ವಲ್ಪ ಸೇರಿಸಿದೆ, ಕೊಬ್ಬರಿನ ಸಣ್ಣಗೆ ಹಚ್ಚಿಕೊಂಡೆ. ನೋಡಿ, ಇದೆಲ್ಲ ಒಂದು ಅರ್ಧ ಗ್ರೈಂಡ್ ಮಾಡ್ಕೊಂಡ ಮೇಲೆ ನಾನು ಇದಕ್ಕೆ ಕಡಲೆಬೀಜ ಸೇರಿಸ್ಕೊಳ್ತೀನಿ. ಯಾಕಂದರೆ ಫಸ್ಟ್ ಆಗಿಬಿಟ್ರೆ ತುಂಬ ನುಣ್ಣಗಾಗ್ಬಿಡುತ್ತೆ ಚಟ್ನಿ, ಹಂಗಿದ್ರೆ ಚೆನ್ನಾಗಿರಲ್ಲ, ತುಂಬ ನುಣ್ಣಗಿದೆ ಅಂತ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಕಡಲೆಬೀಜ, ಕೊತ್ತಂಬರಿನ ಲಾಸ್ಟಲ್ಲಿ ಸೇರಿಸ್ಕೊಳ್ತೀನಿ. ನೋಡ್ತಾ ಇರ್ಬೋದು ಇವಾಗ ನೀವು, ಅದೆಲ್ಲ ಅರ್ಧ ಗ್ರೈಂಡ್ ಆದಮೇಲೆ ಇದನ್ನು ನಾನು ಸೇರಿಸ್ಕೊಂಡೆ. ಚಟ್ನಿ ತುಂಬ ನುಣ್ಣಗಾಗಿಲ್ಲ, ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ನೋಡಿ, ತುಂಬ ನುಣ್ಣಗಾದಾಗ ಟೇಸ್ಟು ಒಂಥರ ಆಗ್ಬಿಡುತ್ತೆ, ಚೇಂಜ್ ಆಗಿಬಿಡುತ್ತೆ. ಒಂದು ಮುಕ್ಕಾಲು ಭಾಗ ಅಷ್ಟು ಈ ಚಟ್ನಿನ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಬಿಟ್ಟೆ, ಕಲಸಿ ಇದನ್ನು ಸೈಡ್ಗೆ ಇಟ್ಕೊಂಡು. ನಮ್ಗೆ ಸ್ವಲ್ಪ ಆದಷ್ಟು ಪಡ್ಡುಗೆ ಚಟ್ನಿ ನೀರಿಗಿದ್ದರೆ ಚೆನ್ನಾಗಿರುತ್ತೆ, ತುಂಬ ಗಟ್ಟಿ ಚಟ್ನಿಗಿಂತ. ನೋಡಿ, ಇದು ನಾನು ಪಡ್ಡೋದು ತವ ಇಟ್ಕೊಂಡೆ. ಸೊ ಅದಕ್ಕೆ ಈ ರೀತಿ ಎಲ್ಲದಕ್ಕೂ ಆಯಿಲ್ ಹಾಕ್ಕೊಂಡು ಪಡ್ಡು ತವ ಇಟ್ಬಿಟ್ಟು, ತವ ಬಿಸಿ ಆದಮೇಲೇ ಹಿಟ್ಟಾಗಬೇಕಾಗುತ್ತೆ, ಮೊದಲೇ ಇಟ್ಬಿಟ್ರೆ ಅಂಟ್ಕೊಳ್ಳುತ್ತೆ. ಸೊ ಆದಷ್ಟು ತವ ಅದು ಬಿಸಿ ಆದಮೇಲೆ ಪಡ್ಡು ಹಾಕಿದ್ರೆ ನಮ್ಗೆ ತೆಗಿಯೋಕ್ಕೆಲ್ಲ ತುಂಬ ಈಸಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಮಕ್ಕಳಿದ್ದಂತೂ ಒಂದ್ಸತಿ ಆದರೂ ಮಾಡ್ಕೊಡಿ, ತುಂಬ ಇಷ್ಟಪಡ್ತಾರೆ ಮಕ್ಕಳಿದು. ನೋಡ್ತಾ ಇರ್ಬೋದು ನಾನು ಎಲ್ಲದಕ್ಕೂ ಈ ಕಲಿಸ್ಕೊಂಡಂಥ ಹಿಟ್ಟನ್ನು ಅದಕ್ಕೆ ಹಾಕ್ತಿದ್ದೀನಿ. ನೀವು ಕಳಿಸ್ತಿರೋ ಕಾಮೆಂಟ್ಸ್ನ ನಾನು ಓದಿದಾಗ ತುಂಬ ಖುಷಿಯಾಗುತ್ತೆ ರೀ, ತುಂಬ ಥ್ಯಾಂಕ್ಸು. ಸೊ ನಿಮ್ಮ ಸಪೋರ್ಟ್ ನನಗಿದೆ ಅನ್ನೋ ಧೈರ್ಯ ಇದು ಇದೆ. ಸೊ ಅದೇ ರೀತಿ ನಾನು ಏನೇ ಮಾಡಿದ್ರು ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ಆದಷ್ಟು ಅದನ್ನು ನಾನು ಕರೆಕ್ಟ್ ಮಾಡೋದಕ್ಕೂ ಟ್ರೈ ಮಾಡ್ತೀನಿ. ನೋಡಿ, ಇವಾಗ ನಾನು ಇದನ್ನು ಲೀಡ್ ಕ್ಲೋಸ್ ಮಾಡಿಟ್ಟಿದ್ದೀನಿ. ಸೊ ಇದನ್ನು ಒಂದು 5 ನಿಮಿಷ ಈ ಥರ ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿ, ತುಂಬ ಜಾಸ್ತಿ ಹೈ ಫ್ಲೇಮ್ ಇಟ್ಬಿಟ್ರೆ ಬೇಗ ಕಪ್ಪಗಾಗ್ಬಿಡುತ್ತೆ ಒಳಗೆ ಪಡ್ಡು. ಮೀಡಿಯಮ್ ಆಗಿ ಇಟ್ಕೊಂಡು ಬೇಯಿಸಿದ್ರೆ ಪಡ್ಡು ಒಂದು ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಮತ್ತೆ ಸ್ವಲ್ಪ ಮೇಲೆ ಆಯಿಲ್ ಹಾಕ್ತಿದ್ದೀನಿ, ಚೆನ್ನಾಗಿರುತ್ತೆ. ಮೇಲೆ ಆಯಿಲ್ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿನೂ ಬರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಹಾಕಿ ಎಲ್ಲ ಪಡ್ಡುಗನ್ನ ಈ ರೀತಿ ತಿರುಗಿಸ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನ್ ಸಹಾಯದಿಂದ ನೀವು ಈ ಥರ ಎಲ್ಲ ಪಡ್ಡುನ ಆರಾಮಾಗಿ ಈಸಿಯಾಗಿ ಬರುತ್ತೆ. ಆಯಿಲೆಲ್ಲ ಹಾಕಿರ್ತೀವಿ, ಸ್ವಲ್ಪ ತೆಗಿಯೋಕ್ಕೂ ಏನು ಕಷ್ಟ ಅನಿಸ್ತಿಲ್ಲ. ನೋಡಿ, ಎಷ್ಟು ಈಸಿಯಾಗಿ ಬರ್ತಿದೆ, ಏನೋ ಒಂದು ಚೂರೂ ಅಂಟುಕೊಂಡಿಲ್ಲ ಪಡ್ಡು ಎಲ್ಲೂ. ಸೊ ಈ ಥರ ಈಸಿಯಾಗಿ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಮಾಡ್ಕೋಬಹುದು ನೀವು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಒಂದು ಸತಿ ಟ್ರೈ ಮಾಡಿ ಇದನ್ನು. ಮನೆಯಲ್ಲೆಲ್ಲರೂ ಇಷ್ಟಪಡ್ತಾರೆ. ಸೊ ನಿಮಗೂ ಈ ವಿಡಿಯೋ 100% ಇಷ್ಟ ಆಗುತ್ತೆ ಅಂದ್ಕೊಂಡು. ನೋಡಿ, ಈ ಕಡೆ ಎರಡೂ ಕಡೆ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಮೀಡಿಯಮಲ್ಲೇ ಬೇಯಿಸಿ, ಚೆನ್ನಾಗಿರುತ್ತೆ. ತುಂಬ ಹೈ ಫ್ಲೇಮ್ ಇಟ್ಟರೆ ಕಪ್ಪಗಾಗುತ್ತೆ,
ಇಷ್ಟ ನೋಡಿದ್ರೇ ಪಡ್ಡು ತಿನ್ನಬೇಕು ಅಂತ ಇಷ್ಟ ಆಗಲ್ಲ ಕಪ್ಪಗಾಗೋದ್ರೆ. ಸೊ ಕಲರ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಕರೆಕ್ಟಾಗಿ ಬಂದಿದೆ ನೋಡಿ ಎರಡೂ ಕಡೆಯೂ. ಒಂದ್ಸತಿ ನೀವು ಈ ರೀತಿ ಟ್ರೈ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ಸಲ್ಲಿ. ನಂತರ ನಿಮಗೆ ಉಳಿದಿರೋ ಹಿಟ್ಟನ್ನು ಇದೇ ರೀತಿ ಹಾಕಿ ಅದನ್ನು ತಗೊಳ್ತಿದ್ದೀನಿ. ನೀವು ನಾನು ಇನ್ನೊಂದು ಏನಂದರೆ, ಇದಕ್ಕೆ ಯಾವುದೇ ರೀತಿ ಸೋಡಾ ಅಂತೂ ನಾನು ಆ್ಯಡ್ ಮಾಡೇ ಇಲ್ಲ ನೋಡಿ. ಅದಕ್ಕೆ ಅದರ ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲ ಸಾಫ್ಟ್ನೆಸ್ ಇದೆ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಪಡ್ಡು. ಟೇಸ್ಟೂ ಅಷ್ಟೇ ಅದ್ಭುತವಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ, ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಚಟ್ನಿ ಮಾಡಿಕೊಡಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಒಂದ್ಸತಿ ನೀವು ಈ ರೀತಿ ಮಾಡಿ, ಮನೆಯವ್ರನ್ನೆಲ್ಲರೂ ಖುಷಿಯಿಂದ ತಿಂತಾರೆ. ಸೊ ಎಷ್ಟು ತಿಂದರೂ ಖಾಲಿ ಆಗೋಗುತ್ತೆ ಇದು ಪಡ್ಡು, ಅಷ್ಟು ಟೇಸ್ಟ್ ಇರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದಿಸ್.